ಮುಂಬರುವ ಚುನಾವಣಾ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಎಸ್ಪಿ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಕಲಬುರಗಿ ರೌಡಿಗಳಿಗೆ ಪೆರೇಡ್ ಮಾಡಿಸಲಾಯಿತು. ಡಿಆರ್ ಮೈದಾನದಲ್ಲಿ ರೌಡಿಗಳಿಗೆ ಪೆರೇಡ್ ಮಾಡಿಸಿದ ಕಲಬುರಗಿ ಎಸ್ಪಿ ಎನ್ ಶಶಿಕುಮಾರ್ ತಲೆ ಕೂದಲನ್ನ ಬೆಳೆಸಿದ ರೌಡಿಗಳಿಗೆ ಅಲ್ಲೇ ಕಟ್ ಮಾಡಿಸಿದ್ರು. ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಎಂದು ರೌಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಅಂಬೇಡ್ಕರ್ ಜಯಂತಿ, ರಂಜಾನ್ ಹಬ್ಬಗಳಲ್ಲಿಯೂ ಸಹ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವ ದೃಷ್ಟಿಯಿಂದ ರೌಡಿಗಳಿಗೆ ವಾರ್ನಿಂಗ್ ನೀಡಲಾಯಿತು. ಜಿಲ್ಲೆಯಾದ್ಯಂತ ಸುಮಾರು 3,000 ರೌಡಿಗಳಿದ್ದು ಅದರಲ್ಲಿ 1,000 ರೌಡಿಗಳ ಪರೇಡ್ ನಡೆಸಲಾಗಿದೆ. ಇನ್ನುಳಿದಂತೆ ಆಯಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಗಳಲ್ಲಿ ಪರೇಡ್ ನಡೆಸಲಾಗುತ್ತೆ ಎಂದು ತಿಳಿಸಿದರು. ಸರಿ ಮಾಡ್ತೀವಿ, ಸರಿ ಮನೆ ಸರ್ಕಾರ ನಡೀತೈತೆ. ಇನ್ನು ಟ್ರಯಲ್ ಕರೆಸಿದ್ದೀವಿ, ಅದರಲ್ಲಿ ಅವರಿಗೆ ಸೂಚನೆ ಕೊಡಲಾಗಿದೆ. ಲೋಕಸಭಾ ಚುನಾವಣೆ ಇರ್ಬೋದು, ಮುಂದೆ ಬರುವಂಥ ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಅದೇ ರೀತಿ ರಂಜಾನ್ ಹಬ್ಬ ಇರ್ಬೋದು, ಬೇರೆ ಯುಗಾದಿ ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕಾನೂನುಬಾಹಿರ ಮತ್ತು ಸಮಾಜದ ಶಾಂತಿಗೆ ಧಕ್ಕೆ ಬರುವಂಥ ಕೆಲಸ ಯಾವುದು ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದರಲ್ಲಿ ಕೆಲವರು ವಿಚಿತ್ರವಾಗಿ ಹೇರ್ ಸ್ಟೈಲ್ ಕೊಡುವಂಥದ್ದು, ವಿಚಿತ್ರವಾಗಿ ಬಟ್ಟೆಗಳು ಹಾಕೊಡುವಂಥದ್ದು, ಗಡಗಗಳು, ಕೊರಳು ಚೈನ್ಗಳು ಈ ಥರದ್ದೆಲ್ಲ ಹಾಕೊಳ್ಳೋದು ಮಾಡಿದರು. ಅವ್ರಿಗೆ ಸೂಚನೆ ಕೊಟ್ಟ ಮೇರೆಗೆ ಅವರೇ ವಾಲಂಟಿಯರ್ಲಿ ಸುಮಾರು ಜನ ಇಲ್ಲಿ ಪ್ರಾಪರ್ ಶೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ ಅದು ಅತ್ಯಂತ ಶಾಂತಿಯುತವಾಗಿ ಮತ್ತು ಎಲ್ಲರಿಗೂ ಒಂದು ಸುರಕ್ಷತೆಯಿಂದ ಬಂದು ಮತದಾನ ಮಾಡೋದು ಹಿನ್ನೆಲೆ ಮುಂಜಾಗ್ರತೆ ಕ್ರಮವನ್ನು ಜಿಲ್ಲಾದ್ಯಂತ ಈಗಾಗಲೇ ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ವೆಪನ್ಸ್ ಡೆಪಾಸಿಷನ್ ಮಾಡಿಸುವಂಥದ್ದಿರ್ಬೋದು, ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದಿರ್ಬೋದು, ಯಾರ್ಯಾರು ವಾರಂಟಿಗಳು ಜಾರಿಯಾಗಿಲ್ಲ, ಯಾರ್ಯಾರ ಮೇಲೆ ಆರೋಪಿಗಳು